ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಕೈನ್ ಮಾಸ್ಟರ್ ಬಗ್ಗೆ ಇವಾಗ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೀನಿ. ಪಾರ್ಟ್ ಒನ್ನಲ್ಲಿ ಕೆಲವೊಂದಷ್ಟು ಕೈನ್ ಮಾಸ್ಟರ್ ಬಗ್ಗೆ ನಾನು ಆಲ್ರೆಡಿ ಒಂದಷ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವೀಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಅಥವಾ ಇವಾಗಲೇ ಐ ಕಾರ್ಡಲ್ಲಿ ಹಾಕ್ತೀನಿ. ಆ ಒಂದು ವೀಡಿಯೋನ ನೀವು ನೋಡ್ಬಿಟ್ಟು ಕೈನ್ ಮಾಸ್ಟರಲ್ಲಿ ಒಂದಷ್ಟು ಏನು ಎಡಿಟಿಂಗ್ ಹೆಂಗೆ ಮಾಡೋದು ಏನು ಅಂತ ನೀವು ತಿಳ್ಕೊಬೋದು. ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ. ಸೊ ಪಾರ್ಟ್ ಒನ್ನಲ್ಲಿ ಏನು ತಿಳಿಸ್ಕೊಟ್ಟಿಲ್ಲ ಅದನ್ನು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವತ್ತಿನ ಒಂದು ಪಾರ್ಟ್ ಟು ವೀಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಪಾರ್ಟ್ ತ್ರೀ ವಿಡಿಯೋನು ಕೂಡ ಬರುತ್ತೆ. ಸೊ ಈ ಒಂದು ವಿಡಿಯೋಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಪಾರ್ಟ್ ಒನ್ನಲ್ಲಿ ಹೇಳಿದೆ ನಾನು ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀವಿ, ಎಂಪ್ಟಿ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೆ. ಸೊ ನಿಮಗೆ ಇವತ್ತಿನ ಒಂದು ಪಾರ್ಟ್ ಟು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಫೋಟೋಸ್ ಎಡಿಟ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾವು ಯಾವುದೇ ಒಂದು ವೀಡಿಯೋ ಅಥವಾ ಫೋಟೋನ ಸೆಲೆಕ್ಟ್ ಮಾಡಬೇಕು ಅಂದರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ಫೋಟೋ ನಾವು ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಇವಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವಾ, ಇವಾಗ ಇನ್ನೊಂದು ಫೋಟೋ ನೀವು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಮತ್ತೆ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಆಯಿತಾ, ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಓಕೆ, ಸೊ ಓಕೆ, ಇವಾಗ ನಿಮಗೆ ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ. ಸೊ ಇವಾಗ ನೋಡಿ, ಈ ಒಂದು ಫೋಟೋ ನಾನು ಏನು ಹಾಕಿದ್ದೀನಿ. ಸೊ ಅದನ್ನು ಹಂಗೆ ನೀವು ಹಿಂಗೆ ನೋಡಿದ್ರೆ ಒಂಥರ ಝೂಮ್ ಆಗ್ತಾ ಇದೆ. ಸೊ ನೋಡಿ, ಇವಾಗ ಪ್ಲೇ ಮಾಡ್ತೀನಿ, ಝೂಮ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನೋಡಿ ಝೂಮ್ ಆಗ್ತು. ಈಗ ಎರಡನೇ ಫೋಟೋ ಬರುತ್ತೆ, ಎರಡನೇ ಫೋಟೋನು ಅಷ್ಟೇ, ಯಶ್ ಅವ್ರ ಕಣ್ಣಿಂದ ಫುಲ್ಲು ಝೂಮ್ ಆಗ್ತದೆ ಕೈ ಹತ್ರಕ್ಕೆ. ಸೊ ನೋಡಿ, ಓಕೆ, ಸೊ ಈ ಥರ ಆಗ್ತದೆ. ಸೊ ಈ ಥರ ನಿಮಗೆ ಬೇಡ ಅಂತಂದರೆ ಆಯಿತಾ, ಸೊ ಈ ಒಂದು ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ. ಸೊ ಇದು ಮಧ್ಯದ್ದು, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ, ಸೊ ಇವಾಗ ಈ ಥರ ಇದೆ ಫೋಟೋ. ಓಕೆ, ಸ್ಟಾರ್ಟಿಂಗ್ ಪೊಸಿಷನ್ ಅಂತಂದರೆ, ಸೊ ನೀವು ಶುರು ಮಾಡಬೇಕಾದ್ರೆ, ಸೊ ಈ ಥರ ಇರುತ್ತೆ ಪೊಸಿಷನ್. ಎಂಡ್ ಆಗಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ತನಕ ಝೂಮ್ ಆಗುತ್ತೆ, ಅದನ್ನೇ ಅವ್ರು ತೋರಿಸೋದು ಇಲ್ಲಿ ಮುಖ ತನಕ ಝೂಮ್ ಆಗ್ತದೆ. ಸೊ ನಿಮ್ಗೆ ಅದು ಬೇಡ ಅಂತಂದರೆ ಈಕ್ವಲ್ ಅಂತ ಇದೆ ನೋಡಿ, ಈಕ್ವಲ್ ಕೊಟ್ಬಿಡಿ. ಸೊ ಈಕ್ವಲ್ ಕೊಟ್ಬಿಟ್ಟು ಓಕೆ ಕೊಟ್ಬಿಟ್ರೆ, ಸೊ ನಿಮ್ಗೆ ಯಾವ ಝೂಮ್ ಆಗಲ್ಲ. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ, ನೋಡಿ ಏನಾದ್ರು ಝೂಮ್ ಆಗ್ತದೆಯಾ, ಏನೂ ಝೂಮ್ ಆಗ್ತಲ್ಲ. ಸೊ ನಿಮಗೆ ಝೂಮ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಸ್ಟಾರ್ಟಿಂಗ್ ಪೊಸಿಷನ್ ನಿಮಗೆ ಎಲ್ಲಿ ಬೇಕು ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಪೊಸಿಷನ್ನ ನೀವು ಈ ರೇಂಜಿಗೆ ಝೂಮ್ ಮಾಡಿಕೊಂಡು ಎಂಡ್ ಪೊಸಿಷನ್ನ ಬೇಕಾದ್ರೆ ನೀವು ನೋಡಿ ಎಂಡ್ ಪೊಸಿಷನ್ನ ಈ ಥರ ಮಾಡ್ಕೋಬೋದು ನೀವು. ಆಯಿತಾ, ನೀವು ನೋಡಿರ್ತೀರ ನನ್ನ ವೀಡಿಯೋಸ್ಗಳಲ್ಲಿ ಕೆಲವೊಂದು ಝೂಮ್ ಔಟ್ ಆಗಿ ಝೂಮ್ ಇನ್ ಆಗ್ತಿರುತ್ತೆ. ಸೊ ಈ ಥರ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಸ್ಟಾರ್ಟಿಂಗ್ ಪೊಸಿಷನ್ನು ಫುಲ್ಲು ಝೂಮಲ್ಲಿ ಇಟ್ಟಿರ್ತೀನಿ, ಇಲ್ಲಿಂದ ಕಣ್ಣಿಂದ ಬರೋ ಹಂಗೆ. ಸೊ ಎಂಡ್ ಆಗೋದು ಇಲ್ಲಿಟ್ಟಿರ್ತೀನಿ. ಆಯಿತಾ, ಈ ಥರ ಇಡ್ತೀನಿ ಈಗ ನೋಡೋಣ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನೋಡಿ, ನಾನು ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ಕಣ್ಣಿಂದ ಹಂಗೆ ಬರ್ತಾ ಇದೆ ಹಿಂದಕ್ಕೆ. ಸೊ ಈ ಥರ ನೀವು ಎಡಿಟ್ನ ಮಾಡ್ಕೋಬೋದು. ಸೊ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಎಲ್ಲ ಹಿಂಗೆ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಕೂಡ. ಸೊ ಇದೊಂಥರ ನಿಮಗೆ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಆಯಿತಾ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದೊಂದು ನಾನು ನಿಮಗೆ ತಿಳಿಸ್ಕೊಡ್ಬೇಕಿತ್ತು. ಸೊ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇದ್ರ ಮಧ್ಯ ಈಗ ಒಂದು ಫೋಟೋ ಆಯಿತು, ಈ ನೆಕ್ಸ್ಟ್ ಫೋಟೋ ಬರಬೇಕಾದ್ರೆ ನಿಮ್ಗೆ ಏನಾದರೂ ಎಫೆಕ್ಟ್ಸ್ ಬೇಕು ಅಂತಂದರೆ, ಈಗ ನೋಡಿ ನೆಕ್ಸ್ಟ್ ಫೋಟೋ ಸುಮ್ಮನೆ ಬಂದ್ಬಿಡ್ತು. ಸೊ ನಿಮ್ಗೆ ಅದು ಬೇಡ, ಏನಾದರೂ ಒಂದು ಸ್ವಲ್ಪ ಮಧ್ಯದಲ್ಲಿ ಎಫೆಕ್ಟ್ ಬರಬೇಕು ಅಂತಂದರೆ, ನೀವು ಈ ಮಧ್ಯದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸಿಷನ್ಸ್ ಅಂತ ಇರುತ್ತೆ. ಅಯ್ಯೋ, ಹೊಡಿರೋ ಅದಕ್ಕೆ ನಾಯಿಗಳಿಗೆ, ಏಯ್ ಸುಮ್ಮನೆ ಅಂದ ಹಂಗೆಲ್ಲ ಹೊಡಿಬೇಡಿ ನಾಯಿಗಳಿಗೆ, ಸುಮ್ಮ ಸುಮ್ಮನೆ ಅವಕ್ಕೂ ಏನೇನೋ ಆಗ್ತಾ ಇರುತ್ತೆ ಜಗಳ ಇಟ್ಲ. ಓಕೆ, ಸೊ 3D ಟ್ರಾನ್ಸಿಷನ್ಸ್ ಅಂತ ಇದೆ ನೋಡಿ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲಿ ನಿಮ್ಗೆ ಹಲವಾರು ಎಫೆಕ್ಟ್ಸ್ಗಳಿರುತ್ತೆ. ಆಯಿತಾ, ಸೊ ಇದು ನೋಡಿ 3D ಝೂಮ್ ಫ್ಲಿಪ್ ಅಂತ. ಸೊ ಈ ಥರ ಕೊಟ್ಟರೆ ಈ ಥರ ಬಂದ್ಬಿಡುತ್ತೆ ನಿಮಗೆ. ನೆಕ್ಸ್ಟ್ ಫೋಟೋ ಬರಬೇಕಾದ್ರೆ ಈ ಥರ ಒಂದು ಬರುತ್ತೆ. ನೀವು ಟೈಮ್ನು ಕೂಡ ಇಲ್ಲಿ ನೀವು ಸ್ಲೋ ಆಗಿ ಬರಬೇಕಾ ಫಾಸ್ಟಾಗಿ ಬರಬೇಕಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಈ ಥರ ತುಂಬ ಎಫೆಕ್ಟ್ಸ್ಗಳಿದ್ದಾವೆ ನೋಡಿ, ನೋಡಿ ಆ ಥರ ಬರುತ್ತೆ ಹೆಂಗಿದೆ ಬೆಂಕಿಯಾಗಿ. ಸೊ ಇಲ್ಲಿ ನಿಮ್ಗೆ ಹಲವಾರು ಎಫೆಕ್ಟ್ಸ್ಗಳಿದ್ದಾವೆ, ನೀವು ಯಾವ್ದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಕಣ್ರಪ್ಪ. ಸೊ ಅದಕ್ಕೆ ನೀವು ಮ್ಯೂಸಿಕ್ ಹಾಕಿ ನೋಡಿದ್ರೆ ಸಾಕತ್ತಾಗಿರ್ತದೆ ನೋಡಿ. ಇವಾಗ ನೋಡಿ ಹೆಂಗಿದೆ ನೋಡಿ, ಸಿನಿಮಾ ಸ್ಟೈಲಲ್ಲಿ ಇದೆ ಅಲ್ಲ. ಸೊ ಇದನ್ನು ಬೇಕಾದ್ರೆ ನೀವು ಮಾಡ್ಕೋಬೋದು. ಇದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ, ಸೊ ನೀವು ಬ್ಲರ್ ಮಾಡಬೇಕು ಅಂತಂದರೆ ಬ್ಯಾಕ್ ಗ್ರೌಂಡ್ ಬ್ಲರ್ನ, ಸೊ ಈ ಥರ ನೀವು ಸೆಲೆಕ್ಟ್ನ ಮಾಡಿಕೊಂಡು, ಸೊ ನಿಮ್ಗೆ ಎಷ್ಟು ಬೇಕು ಬ್ಲರ್ರು ಈ ಥರ ನೀವು ಸೆಲೆಕ್ಟ್ ಮಾಡ್ಬೋದು. ಆಯಿತಾ, ಈ ಥರ ನೀವು ಎಲ್ಲ ಕಡೆ ಬ್ಲರ್ ಮಾಡ್ಕೋಬೋದು. ಸೊ ಇದು ಬ್ಲರ್ ಬಗ್ಗೆ. ಸೊ ಈಗ ಆಲ್ರೆಡಿ 4 ನಿಮಿಷ ಆಗಿದೆ ವೀಡಿಯೋ. ಸೊ ಸಾಕಲ್ವಾ ಪಾರ್ಟ್ ಟು ಅಲ್ಲಿ ವೀಡಿಯೋ. ಓಕೆ, ಸೊ ಇನ್ನು ಅಲಾರಾಮ್ ಕೊಟ್ಟಿದ್ದೀನಿ, ಯಾಕೆ ಗೊತ್ತಾ, ಹೇಳ್ತೀನಿ ಆಮೇಲೆ. ಓಕೆ, ಸೊ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಯಾಕೆ ಅಂತ. ಸೊ ಇವಾಗ ಇದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ, ಜಸ್ಟ್ ಇದೊಂದೇ ತಿಳಿಸ್ಕೊಡೋಕ್ಕಾಗಿದ್ದು. ಇನ್ನೂ ಜಾಸ್ತಿ ಹೊತ್ತು ಮಾಡಿದ್ರೆ ನಿಮಗೂ ಹಿಂಸೆ ಆಗುತ್ತೆ ನೋಡೋದಕ್ಕೆ.
ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಪಾರ್ಟ್ ತ್ರೀ ವಿಡಿಯೋದಲ್ಲಿ ಇನ್ನೂ ಇದರಲ್ಲಿ ಕೈನ್ ಮಸಲ್ ಇರುವಂತಹ ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಎಡಿಟ್ ಮಾಡೋದಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ, ಲೈಕ್ ಮಾಡ್ಬಿಡಿ ಇವಾಗಲೇ. ಮತ್ತೆ ಸಿಕ್ತೀನಿ ಕಟ್ರಪ್ಪ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ. ಆಕ್ಚುಲಿ ಬರಿತಾ ಇದೆ, ಸಿಕ್ಕಾಬಿಟ್ಟೆ. ನಿಮ್ಗೆ ಗೊತ್ತಾ ಎಷ್ಟು ಬರಿತಾ ಇದ್ದೀನಿ ಅಂತ? ಸುಸ್ತಾಗ್ಬಿಟ್ಟಿದ್ದೀನಿ, ಬರೆದು ಬರೆದು ಇಲ್ಲಿ ಸಿಕ್ಕಾಬಿಟ್ಟೆ ಬರಿತಾ ಇದ್ದೀನಿ. ಗುಡ್ ನೈಟ್. ನಮ್ಮ ಹುಡುಗರಲ್ವಾ, ನೋಡಲಿ ಅಂತ ತೋರಿಸಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಗುಡ್ ನೈಟ್.